ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬ ಬಂದರೆ ಏನೋ ಒಂದು ಸಡಗರ, ಸಂಭ್ರಮ. ಅದೇ ರೀತಿಯಾಗಿ ಸಿಹಿ ಪೊಂಗಲ್ ಮಾಡ್ತೀವಿ, ಖಾರ ಪೊಂಗಲ್ ಮಾಡ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆದಂಥ ಸಿಹಿ ಪೊಂಗಲ್ಗೆ ಕಾಂಬಿನೇಷನ್ ಆದಂಥ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಬನ್ನಿ, ಈಗ ಖಾರ ಪೊಂಗಲ್ ಮಾಡೋದಕ್ಕೆ ಶುರು ಮಾಡೋಣ. ಖಾರ ಪೊಂಗಲ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲಿಗೆ ಅರ್ಧ ಕಪ್ ಅಳತೆಯ ಅಕ್ಕಿನ ಹಾಕಿ, ನಂತರ ಅರ್ಧ ಕಪ್ ಅಳತೆಯ ಹೆಸರು ಬೇಳೆನೂ ಹಾಕಿ ಈಗ ಇದನ್ನೆಲ್ಲ ಒಮ್ಮೆ ನೀಟಾಗಿ ತೊಳ್ಕೋಬೇಕು. ಈ ರೀತಿ ನೀಟಾಗಿ ಅಕ್ಕಿ ಮತ್ತು ಬೇಳೆನ ತೊಳೆದಾದ ನಂತರ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಈ ರೀತಿ ತೊಳೆದಂಥ ಅಕ್ಕಿ ಮತ್ತು ಬೇಳೆನ ಕುಕ್ಕರ್ಗೆ ಹಾಕಿ ನಂತರ 4 ಕಪ್ಪಷ್ಟು ನೀರನ್ನು ಸೇರಿಸಬೇಕಾಗುತ್ತೆ. ನಾವು 1/2 ಕಪ್ಪಷ್ಟು ಬೇಳೆ, 1/2 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ವಿ. ಟೋಟಲಾಗಿ 1 ಕಪ್ ಅಳತೆಯ ಅಕ್ಕಿ ಬೇಳೆಗೆ ಕಂಪ್ಲೀಟಾಗಿ 4 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ ಇಲ್ಲಿ. ನಾಲ್ಕು ಕಪ್ ನೀರನ್ನು ಹಾಕಾದ ನಂತರ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ಹಾಕಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ 1 ಟೀಸ್ಪೂನ್ ಅಳತೆಯ ತುಪ್ಪನ ಹಾಕ್ಕೊಂಡು ಈಗ ಎಲ್ಲನೂ ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಸಲ್ ಬರೋವರೆಗೂ ಕೂಗಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ಕುಕ್ಕರ್ 3 ವಿಸಲ್ ಬಂದಾಯಿತು, ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಕುಕ್ಕರು ತಣ್ಣಗಾಗಲಿ. ಕುಕ್ಕರು 3 ವಿಸಲ್ ಬಂದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಮತ್ತು ಬೇಳೆ ಭಾಳ ಚೆನ್ನಾಗಿ ಬೆಂದಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು, ಅಂದರೆ ಈ ರೀತಿ ನುಣ್ಣಿಗೆ ಮಸ್ಕೋಬೇಕಾಗತ್ತೆ. ಈ ರೀತಿ ನುಣ್ಣಿಗೆ ಮಸ್ದಾದ ನಂತರ 1 ಕಪ್ ಅಳತೆಯ ಬಿಸಿ ನೀರನ್ನು, ತಣ್ಣೀರಲ್ಲ ಬಿಸಿನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ನೀರನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಬೆರೆಸಬೇಕು. ಖಂಡಿತ ಇದೇ ರೀತಿ ನೀವು ಸಹ ಖಾರ ಪೊಂಗಲ್ ಮಾಡಿ ನೋಡಿ, ಎಷ್ಟು ಸೊಗಸಾದ ರುಚಿ ಹೊಂದಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡ್ತೀರಾ, ಅದಂತೂ ಗ್ಯಾರಂಟಿ. ಬಿಸಿನೀರನ್ನು ಸೇರಿಸಿ ಈ ರೀತಿ ಬೆರೆಸಾದ ನಂತರ ಈಗ ಖಾರ ಪೊಂಗಲ್ಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮತ್ತೊಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಾಂಡ್ಲಿ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ಬಾಂಡ್ಲಿಗೆ 4 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಈಗ ಇಲ್ಲಿ 4 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕಾಯಿತು. ತುಪ್ಪ ಬಿಸಿಯಾಗಿ ಕರಗಬೇಕು. ತಮ್ಮ ಇಚ್ಛಾನುಸಾರ ತುಪ್ಪನ ಬೇಕಿದ್ರೆ ಹೆಚ್ಚು ಬಳಸ್ಬೋದು, ಕಡಿಮೆನೂ ಬಳಸ್ಬೋದು. ಇಲ್ಲ ತುಪ್ಪ ಬೇಡ ಅಂದರೆ ತುಪ್ಪದ ಜಾಗದಲ್ಲಿ ಬೇಕಿದ್ರೆ ಎಣ್ಣೆನೂ ಬಳಸ್ಬೋದು. ಆದರೆ ಈ ಒಂದು ರೆಸಿಪಿ ಹಬ್ಬದ ಸ್ಪೆಷಲ್ ಆಗಿರೋದ್ರಿಂದ ತುಪ್ಪ ಬಳಸಿ ಮಾಡೋದ್ರಿಂದ ರುಚಿ ಭಾಳ ಚೆನ್ನಾಗಿರುತ್ತೆ. ಈಗ ಇಲ್ಲಿ ತುಪ್ಪ ಸಂಪೂರ್ಣವಾಗಿ ಕರಗಿದೆ. ಈ ಸಂದರ್ಭದಲ್ಲಿ 1/4 ಟೇಬಲ್ಸ್ಪೂನಷ್ಟು ಜೀರಿಗೆ, ಹಾಗೆ ನಾವು 1/4 ಟೇಬಲ್ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀವಿ. ಈ ಮೆಣಸನ್ನು ನೋಡ್ತಾ ಇದ್ರಲ್ಲ, ಈ ರೀತಿ ಕುಟ್ಟಿ ಸ್ವಲ್ಪ ಪುಡಿ ಮಾಡಿ ತದನಂತರ ಬಾಣಲಿಗೆ ಸೇರಿಸ್ತಾ ಇದ್ದೀವಿ. ಹಾಗೆ ಸೇರಿಸ್ಬಾರ್ದು, ಮೆಣಸು ಸಿಡಿಯುತ್ತೆ. ಜೊತೆಗೆ ಸ್ವಲ್ಪ ಇಂಗು, ಹಾಗೆ 4 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಬೆಳೆಸ್ತಾ ಇದ್ದೀವಿ. ತಮ್ಮ ಇಚ್ಛಾನುಸಾರ ಖಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು. 15-20 ಗೋಡಂಬಿ, ಮತ್ತು ಸ್ವಲ್ಪ ಹೆಚ್ಚಾಗಿ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ಬೋದು. 1/2 ಇಂಚಷ್ಟು ಶುಂಠಿನ ಈ ರೀತಿ ನೀಟಾಗಿ ತುರಿದು ತದನಂತರ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಲೋ ಫ್ಲೇಮಲ್ಲೇ ಈ ಪದಾರ್ಥನೆಲ್ಲ 2 ನಿಮಿಷ ತುಪ್ಪದಲ್ಲಿ ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಪದಾರ್ಥನೆಲ್ಲ ಏನು ಫ್ರೈ ಮಾಡ್ತಿರಲ್ಲ, 2 ನಿಮಿಷ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಿಕೊಂಡ್ರೆ ಎಲ್ಲನೂ ಭಾಳ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಪದಾರ್ಥನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿತಾ ಇರೋದ್ರಿಂದ ಖಂಡಿತ ಆ ಒಂದು ಖಾರ ಪೊಂಗಲ್ಗೆ ಬೇಕಾದಂಥ ಅರೋಮ ಏನಿದೆಯಲ್ಲ, ಅದು ಬಹಳ ಸೊಗಸಾಗಿ ಬರ್ತಾ ಇದೆ. ಅದರಿಂದನೇ ಗೊತ್ತಾಗುತ್ತೆ ನಿಮಗೆ ಈ ಒಂದು ಖಾರ ಪೊಂಗಲ್ಲು ಎಷ್ಟು ಸೊಗಸಾದ ರುಚಿನ ಒಳಗೊಂಡಿರುತ್ತೆ ಅಂತ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಾಯಿತು. ಕರಿಬೇವಿನ ಸೊಪ್ಪು ಸಹ ಬಹಳ ಗರಿಗರಿಯಾಗಿ ಫ್ರೈ ಆಗಿದೆ. ಈ ರೀತಿ ಎಲ್ಲ ಪದಾರ್ಥನೂ 1-2-3 ನಿಮಿಷ ಫ್ರೈ ಮಾಡಿದ ನಂತರ ಈಗ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದಂಥ ಬೇಳೆ ಮತ್ತು ಅನ್ನನ ಸೇರಿಸ್ಕೋಬೇಕಾಗುತ್ತೆ. ಈಗ ನಂತರ ಈಗ ಒಗ್ಗರಣೆ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ.
ಈ ಒಗ್ಗರಣೆ ಜೊತೆಗೆ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ನೋಡ್ತಾ ಇದ್ರೆ ಆ ಒಂದು ಅರೋಮಕ್ಕೆ ಇಷ್ಟೊತ್ತಿಗೆ ಖಾರ ಪೊಂಗಲ್ನ ತಿಂತೀವಿ ಅನಿಸ್ತಾ ಇದೆ. ಅಷ್ಟು ಸೂಪರ್ ಆಗಿದೆ ನೋಡೋದಕ್ಕಾಗ್ಬೋದು ಅಥವಾ ಒಂದು ಪರಿಮಳ ಆಗ್ಬೋದು. ಈ ರೀತಿ ಎಲ್ಲ ಪದಾರ್ಥನು ಚೆನ್ನಾಗಿ ಬೆರೆಸಾದ ನಂತರ ಈಗ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಬಿಸಿ ಮಾಡಿ ಕುದಿಸ್ಕೋಬೇಕಾಗುತ್ತೆ. ನೀವು ಸಹ ಒಮ್ಮೆ ಇದೇ ರೀತಿಯಾಗಿ ಖಾರ ಪೊಂಗಲ್ನ ಮಾಡಿ ನೋಡಿ. ನೀವು ನಿಮ್ಮ ಮನೆ ಮಂದಿಯೆಲ್ಲ ಭಾಳ ಫ್ಯಾನ್ ಆಗಿಬಿಡ್ತೀರಾ ಈ ಖಾರ ಪೊಂಗಲ್ಗೆ, ನಾವು ಮಾಡಿದಂಥ ಖಾರ ಪೊಂಗಲ್ಗೆಲ್ಲ, ನೀವು ಸಿದ್ಧ ಮಾಡಿದಂಥ ಖಾರ ಪೊಂಗಲ್ಗೆ. ಈಗ ಇಲ್ಲಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ಕೊಂಡಿದ್ದೀವಿ. ಈ ರೀತಿ ಚೆನ್ನಾಗಿ ಕುದ್ದಾದ ನಂತರ ಮತ್ತೊಮ್ಮೆ ಫೈನಲಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ನೋಡೋದಕ್ಕೆ ಬಹಳ ಅಂದವಾಗಿ ಅಷ್ಟೇ ರುಚಿಕರವಾಗಿ ಬಿಸಿಬಿಸಿಯಾಗಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆದಂತಹ ಖಾರ ಪೊಂಗಲ್ ಸಿದ್ಧವಾಗಿದೆ. ಖಂಡಿತ ಈ ರೀತಿಯಾದಂಥ ಖಾರ ಪೊಂಗಲ್ ಮಾಡಿದಾಗ ಸ್ವಲ್ಪ ಹೆಚ್ಚೆ ಮಾಡಿ, ಯಾಕೆಂದರೆ ಇದರ ರುಚಿಗೆ ಹೆಚ್ಚು ತಿನ್ನೋದಂತೂ ಗ್ಯಾರಂಟಿ. ಹಾಗೆ ನೋಡಿಕೊಂಡ್ರಲ್ಲ ಹಬ್ಬದ ವಿಶೇಷವಾದಂಥ ಈ ಖಾರ ಪೊಂಗಲ್ನ ಯಾವ ರೀತಿಯಾಗಿ ಸಿದ್ಧ ಮಾಡ್ಬೋದು, ಏನೆಲ್ಲ ಪದಾರ್ಥಗಳು ಬೇಕು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಖಾರ ಪೊಂಗಲ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.